ಎಸಿನ ಏಲಕ್ಕಿನಾಡು ಹಾವೇರಿಯಲ್ಲಿ ಕೂಡ ಸುದ್ದಿ ಟಿವಿಯ ಎರಡನೇ ವರ್ಷದ ಸಂಭ್ರಮಾಚರಣೆಯನ್ನ ವಿವಿಧ ಸಂಘಟನೆಗಳು ಅದ್ದೂರಿಯಾಗಿ ಆಚರಣೆ ನಡೆಸಿದ್ರು. ಇನ್ನು ನಗರದ ಹುಕ್ಕೇರಿ ಮಠದ ಅಂಗಳದಲ್ಲಿ ಶ್ರೀ ಸದಾಶಿವ ಮಹಾಸ್ವಾಮಿಗಳ ಉಪಸ್ಥಿತಿಯಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಪಟ್ಟರು. ಈ ಸಂಭ್ರಮದಲ್ಲಿ ಶಾಲಾ ಮಕ್ಕಳು, ವಿವಿಧ ಸಂಘಟನೆಯ ಕಾರ್ಯಕರ್ತರು ಮತ್ತು ಮಾಧ್ಯಮ ಸ್ನೇಹಿತರು ಸಾಕ್ಷಿಯಾದರು. ಎರಡು ವರ್ಷ ಉತ್ತಮವಾಗಿ ಬಡವರ, ಹಿಂದುಳಿದವರ ಧ್ವನಿಯಾಗಿ ಭ್ರಷ್ಟರ ಎದೆಯಲ್ಲಿ ನಡುಕ ಹುಟ್ಟಿಸುವಂತಹ ಸುದ್ದಿ ನೀಡಿದ ಸುದ್ದಿ ಟಿವಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಸುದ್ದಿ ಟಿವಿ ಕಾರ್ಯ ಇದೇ ರೀತಿ ಮುಂದುವರಿಯಲಿ ಅಂತ ಹುಕ್ಕೇರಿ ಮಠದ ಸದಾಶಿವ ಸ್ವಾಮೀಜಿ ಹಾರೈಸಿದರು. ನಮ್ಮ ನಾಡಿನ ಅನೇಕ ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿ ಟಿವಿ ವಿಶೇಷವಾದಂತಹ ಸುದ್ದಿಗಳನ್ನು ಪ್ರಸಾರ ಮಾಡುವುದರ ಮೂಲಕ ಜನಮಾನಸಕ್ಕೆ ಅತ್ಯಂತ ಹತ್ತಿರದ ಸುದ್ದಿ ವಾಹಿನಿಯಾಗಿ ಅದು ಪರಿವರ್ತನೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಸುದ್ದಿ ಟಿವಿ ಎರಡು ವರ್ಷದೊಳಗೇ ಅತ್ಯಂತ ಜನಪ್ರಿಯತೆಗೆ ಒಳಗಾಗಿರುವಂತಹ ವಾಹಿನಿ ಅಂತ ಹೇಳೋದರಲ್ಲಿ ಖುಷಿ ಅನ್ನಿಸ್ತದೆ. ಅಂತಹ ಸುದ್ದಿ ವಾಹಿನಿ ಎರಡು ವರ್ಷ ಪೂರೈಸಿದೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಾದಂತಹ ವಿಶೇಷ ವಿಷಯಗಳನ್ನು ಮತ್ತು ಸುದ್ದಿಗಳನ್ನು ಪ್ರಸಾರ ಮಾಡುವುದರ ಮೂಲಕ ಸುದ್ದಿ ಟಿವಿ ಇದು ಜನಸಾಮಾನ್ಯರ ಸುದ್ದಿ ಟಿವಿಯಾಗಿ ಪರಿವರ್ತನೆ ಆಗಲಿ ಅಂತ ನಮ್ಮೆಲ್ಲರ